ಹಲೋ ವೀಕ್ಷಕರೇ, ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ನಾವು ಮಾಡಿರ್ತಕ್ಕಂಥ ಅನೇಕ ರೀತಿಯಾದಂಥ ಸಾಂಬಾರ್ನ ನೀವು ನೋಡಿದಿರಾ, ನೀವು ಸಹ ಪ್ರಯತ್ನಪಟ್ಟು ಮಾಡಿದ್ದೀರಾ. ಇವತ್ತು ನಾವು ಮಾಡಿ ತೋರಿಸ್ತಾ ಈ ಹಳ್ಳಿ ಸೊಗಡಿನ ಸಾರು ಬಹಳ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಒಂದು ಸಾರಿನಲ್ಲಿ ಸೊಪ್ಪು, ತರಕಾರಿ ಹಾಗೆ ಬೇಳೆಗಳನ್ನ ಸೇರಿಸಿ ಬಹಳ ಡಿಫ್ರೆಂಟಾದ ರುಚಿ ಬರೋ ಹಾಗೆ ಮಾಡ್ತಾ ಇದ್ದೀವಿ. ಅದರಲ್ಲಂತೂ ಇದು ಹಳ್ಳಿ ಸೊಗಡಿನ ಸ್ಪೆಷಲ್ ಸಾರು ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಸಾರು ಅಥವಾ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಇಡ್ಲಿಗೆ ಬಿಟ್ಟು ಮಿಕ್ಕಿದ್ದೆಲ್ಲದಕ್ಕೂ ಇದು ಕಾಂಬಿನೇಷನ್ ಆಗುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ರೋಟಿ, ಪೂರಿಗೆ ಎಲ್ಲದಕ್ಕೂ ಬಹಳ ಸೂಕ್ತವಾದಂಥ ಕಾಂಬಿನೇಷನ್. ರುಚಿ ಅಷ್ಟೇ ಅಲ್ಲ, ಬಹಳ ಅಂದರೆ ಬಹಳ ಆರೋಗ್ಯಕರವಾದಂತಹ ಸಾರಿದು. ಹಾಗಿದ್ರೆ ಬನ್ನಿ, ಹಳ್ಳಿ ಶೈಲಿಯ ಸ್ಪೆಷಲ್ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣಲ್ಲ. ಮೊದಲಿಗೆ ನಾವು ಒಂದು ಕಟ್ಟಷ್ಟು ಚಿಲ್ಕರವೆ ಸೊಪ್ಪನ್ನು ತಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ವಿ. ನಂತರ ಈ ಸೊಪ್ಪನ್ನು ಒಮ್ಮೆ ತೊಳೆದು ಈ ರೀತಿ ಬಟ್ಲಿಗೆ ಸೇರಿಸಿಟ್ಟಿದ್ದೀವಿ. ಯಾಕೆಂದರೆ ಈ ರೀತಿಯಾದಂಥ ಸೊಪ್ಪಲ್ಲಿ ಮಣ್ಣಿರುತ್ತೆ, ನೀವು ನೆನೆಸಿದಾಗ ಮಣ್ಣೆಲ್ಲ ನೀರಲ್ಲಿ ತಳ ಸೇರುತ್ತೆ. ಇನ್ನು ಬೇಳೆಗಳಾದಂತಹ ತೊಗರಿ ಬೇಳೆ 1/4 ಕಪ್ನಷ್ಟು, ಹೆಸರುಬೇಳೆ 1/4 ಕಪ್ನಷ್ಟು, ಆಲೂಗಡ್ಡೆ 1, ಬೀನ್ಸ್ 10-15, ಈರುಳ್ಳಿ 1, ಟೊಮೊಟೊ ಹಣ್ಣು 1, ಹಸಿಮೆಣಸಿನಕಾಯಿ 5-6, ಎಣ್ಣೆ 2 ಟೇಬಲ್ಸ್ಪೂನಷ್ಟು, ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ 1 ಟೇಬಲ್ಸ್ಪೂನಷ್ಟು, ಧನಿಯಾ ಪುಡಿ 1 ಟೀಸ್ಪೂನಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ, ಸಾಸಿವೆ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಹಳ್ಳಿ ಸೊಗಡಿನ ಈ ಸ್ಪೆಷಲ್ ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ. ಕುಕ್ಕರ್ಗೆ ನಾವು ತೊಗೊಂಡಂಥ 1/4 ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತೊಗೊಂಡಂಥ 1/4 ಕಪ್ ಅಳತೆಯ ಹೆಸರು ಬೇಳೆನೂ ಸಹ ನೀಟಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಆಲೂಗಡ್ಡೆ, ನಂತರ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಹುರುಳಿಕಾಯಿ, ಜೊತೆಗೊಂದು ಈರುಳ್ಳಿ, ಮತ್ತೆ ಒಂದು ಟೊಮೊಟೊ ಹಣ್ಣು. ನಾವು ತೊಗೊಂಡಂಥ 5-6 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಬೇಳೆ ಎಲ್ಲ ಬಹಳ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಎಣ್ಣೆನೂ ಸೇರಿಸಿದ ನಂತರ ನಾವು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಚಿಲ್ಕರವೆ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸೊಪ್ಪನ್ನು ಸೇರಿಸಿದ ನಂತರ 1/2 ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾವು 1/4 ಲೀಟ್ರು 2 ಬಾರಿ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಕುಕ್ಕರ್ ಲೀಡ್ನ ಮುಚ್ಚಿ 3-4 ವಿಸಲ್ ಬರೋವರೆಗೂ ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊಂಡು ಕುಕ್ಕರ್ನ ಕೂಗಿಸ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ಈಗಲ್ಲಿ ನಾವು 4 ವಿಸಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೊಂಡಿದ್ದೀವಿ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ಕುಕ್ಕರ್ ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ಇಲ್ಲಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಸೇರಿಸಿದಂಥ ಬೇಳೆ ಹಾಗೆ ಸೊಪ್ಪೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ನಾವು ಬೇರೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀರನ್ನು ಬೇರೆ ಮಾಡಿದ ನಂತರ ಈಗ ನಾವು ಈ ಬೇಳೆ ಹಾಗೆ ಸೊಪ್ಪನ್ನು ಮ್ಯಾಶ್ ಮಾಡ್ಕೋಬೇಕು, ಅಂದರೆ ನೀಟಾಗಿ ಮಸ್ಕೋಬೇಕು. ಬೆಂದಂಥ ಈ ಸೊಪ್ಪು ಮತ್ತು ಬೇಳೆನ ಮ್ಯಾಶ್ ಮಾಡೋದಕ್ಕೂ ಮೊದಲು ಸಾರಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಧನಿಯಾ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈ ರೀತಿಯಾಗಿ ನೀಟಾಗಿ ಮಸ್ಕೋಬೇಕಾಗತ್ತೆ, ಅಂದರೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ನೀವು ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈಗೆಲ್ಲನೂ ಸಹ ಒಂದು ಅದಕ್ಕೆ ನುಣ್ಣಗೆ ಆಗೋ ಹಾಗೆ ನಾವು ನೀಟಾಗಿ ಮ್ಯಾಶ್ ಮಾಡಾಯಿತು. ಸೊಪ್ಪು ಹಾಗೆ ಬೇಳೆನ ಮ್ಯಾಶ್ ಮಾಡೋದಕ್ಕೂ ಮೊದಲೇ ಸಪ್ರೇಟ್ ಮಾಡಿದಂಥ ನೀರನ್ನು ಸಹ ಈಗ ಕುಕ್ಕರ್ಗೆ ಸೇರಿಸ್ತಾ ಇದ್ದೀವಿ. ಜೊತೆಗೆ ಇನ್ನೂ 1/4 ಲೀಟ್ರು, ಅಂದರೆ 250 ml ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ನೀರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ,
ಈ ಒಂದು ಹದಕ್ಕೆ ನೀರು ಬೆರೆಸಿದ್ರೆ ಸಾಕಾಗುತ್ತೆ. ತಮಗೇನಾದ್ರೂ ಇನ್ನೂ ಹೆಚ್ಚು ತೆಳುವಬೇಕೆಂದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಈ ರೀತಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾವು ನೀಟಾಗಿ ನೀರು ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿದಂತಹ ಪದಾರ್ಥನ ಒಂದು ಪಾತ್ರೆಗೆ ಸೇರಿಸಬೇಕಾದ್ರೂ ಕುದಿಸ್ಕೋಬೋದು, ಇಲ್ಲಾಂದರೆ ಅದೇ ಕುಕ್ಕರಲ್ಲೂ ಕುದಿಸ್ಕೋಬೋದು. ನಾವು ಮತ್ತೊಂದು ಪಾತ್ರೆಗೆ ಸೇರಿಸಿ ಒಂದು 5-6 ನಿಮಿಷ ಕುದಿಸ್ಕೊಳ್ತಾ ಇದ್ದೀವಿ. ನೀವು ಕುದಿಸ್ತಕ್ಕಂಥ 5-6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಲೈಟಾಗಿ ಕುದಿ ಬರ್ತಾ ಇದೆ, ಒಂದು 2-3 ನಿಮಿಷ ಆದ ನಂತರ. ಈ ಸಮಯದಲ್ಲಿ ಒಮ್ಮೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಉತ್ತಮ. ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಯಾಕೆಂತಂದರೆ ಉಪ್ಪು ಖಾರ ಎಲ್ಲ ಬಹಳ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಆಗ ಮತ್ತೆ ಉಳಿದಂಥ 2-3 ನಿಮಿಷ ನೀಟಾಗಿ ಕುದಿಸ್ಕೊಂಡು ನಂತರ ಈ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ. ಈಗ ಇಲ್ಲಿ ಕಂಪ್ಲೀಟಾಗಿ 5-6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಸಾರನ್ನು ಚೆನ್ನಾಗಿ ಕುದಿಸಾಯಿತು. ನಂತರ ಈಗ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದಾದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸಹ ಫ್ರೈ ಆದ ನಂತರ ಈ ಒಗ್ಗರಣೆಯನ್ನು ನಾವು ಸಾಂಬಾರ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಒಗ್ಗರಣೆಯನ್ನು ಸೇರಿಸಿದ ನಂತರ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಫೈನಲ್ಲಾಗಿ ಒಮ್ಮೆ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಬಿಸಿ ಬಿಸಿಯಾದಂತಹ ಸೊಪ್ಪು ತರಕಾರಿ ಬೇಳೆಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಹಳ್ಳಿ ಸೊಗಡಿನ ಸಾರು ಬಹಳ ಸೂಪರಾಗಿ ರೆಡಿಯಾಗಿದೆ ಇಲ್ಲಿ. ಹಾಗಿದ್ರೆ ನೀವು ಸಹ ಒಮ್ಮೆ ಈ ರೀತಿಯಾದಂಥ ಸಾಂಬಾರನ್ನ ಟ್ರೈ ಮಾಡ್ತಿರಲ್ಲ? ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ರೋಟಿಗೆ, ಪೂರಿಗೆ ಬಹಳ ಸೂಪರಾದಂಥ ಕಾಂಬಿನೇಷನ್ನು. ಈ ರೀತಿಯಾದಂಥ ಸ್ಪೆಷಲ್ ಸಾರನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ, ನೈಟು ಡಿನ್ನರ್ಗೂ ಸಹ ರೆಡಿ ಮಾಡ್ಕೊಬೋದು. ನಿಮಗೇನಾದ್ರೂ ಸಮಯದ ಅಭಾವ ಇದ್ದರೆ ಖಂಡಿತ ಬೆಳಗ್ಗೆ ಮಾಡಿ 3 ಹೊತ್ತು ತಿನ್ಬೋದು. ಅಷ್ಟು ಸೂಪರಾದಂಥ ಸಾಂಬಾರಿದು. ಹಾಗಿದ್ರೆ ಇವತ್ತು ನಾವು ಮಾಡಿ ತೋರಿಸಿದಂಥ ಹಳ್ಳಿ ಸೊಗಡಿನ ಸ್ಪೆಷಲ್ ಸಾರಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.